ಕರ್ನಾಟಕದಲ್ಲಿ ರಾಜಕೀಯ ತಲ್ಲಣಕ್ಕೆ ಕಾರಣವಾದ ಐಟಿ ದಾಳಿಯ ಕಾರಣ ಎನ್ನಲಾಗ್ತಾ ಇರುವ ಗುಜರಾತ್ ಕಾಂಗ್ರೆಸ್ ಶಾಸಕರ ರೆಸಾರ್ಟ್ ವಾಸ ಕೊನೆಯಾಗಿದೆ. 9 ದಿನಗಳವರೆಗೆ ಬೆಂಗಳೂರಿನ ಬಿಡದಿಯ ಈಗಲ್ಟನ್ ರೆಸಾರ್ಟ್ನಲ್ಲಿ ವಾಸವಿದ್ದ ಶಾಸಕರು ತಮ್ಮ ತವರೂರಿಗೆ ಮರಳಿದ್ದಾರೆ. 2 ಐರಾವತ ಬಸ್ಗಳ ಮೂಲಕ ರೆಸಾರ್ಟ್ನಿಂದ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ತೆರಳಿದ್ರು. ಮಧ್ಯರಾತ್ರಿ 2:40ಕ್ಕೆ ಇಂಡಿಗೋ ವಿಮಾನದ ಮೂಲಕ ಅಹಮದಾಬಾದ್ಗೆ ಶಾಸಕರು ತೆರಳಿದ್ದಾರೆ. ಇನ್ನು ಶಾಸಕರ ಆತಿಥ್ಯದ ಉಸ್ತುವಾರಿ ವಹಿಸಿದ್ದ ಇಂಧನ ಸಚಿವ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಇಬ್ಬರು ಶಾಸಕರನ್ನ ಕಳುಹಿಸಿಕೊಟ್ರು. ಇವತ್ತು 44 ಮಂದಿ ಶಾಸಕರು ಅಹಮದಾಬಾದ್ನ ನಿಜಾಂ ರೆಸಾರ್ಟ್ನಲ್ಲಿ ತಂಗಲಿದ್ದಾರೆ. ಇದಕ್ಕೂ ಮೊದಲು ರೆಸಾರ್ಟ್ನಲ್ಲಿ ಗುಜರಾತ್ ಶಾಸಕರನ್ನ ಮೈಸೂರಿನ ಪೇಠಾ ತೋರಿಸಿ ಹಾರ ಹಾಕಿ ಸನ್ಮಾನಿಸಲಾಯಿತು. ನಂತರ ಎಲ್ಲರೂ ಡಿಕೆಶಿ ಮತ್ತು ಡಿಕೆ ಸುರೇಶ್ ಜೊತೆ ಫೋಟೋವನ್ನ ಕ್ಲಿಕ್ಕಿಸಿಕೊಂಡ್ರು. ಅಹಮದಾಬಾದ್ಗೆ ಬಂದಿಳಿದ ಶಾಸಕರನ್ನ ರಾಜ್ಯಸಭಾ ಚುನಾವಣೆಯಲ್ಲಿ ಕಣಕ್ಕಿಳಿದಿರುವ ಸೋನಿಯಾ ಗಾಂಧಿಯವರ ರಾಜಕೀಯ ಕಾರ್ಯದರ್ಶಿ ಅಹಮದ್ ಪಟೇಲ್ ಬರಮಾಡಿಕೊಂಡ್ರು. ಇದೇ ವೇಳೆ ಮಾತನಾಡಿದ ಅಹಮದ್ ಪಟೇಲ್, ಎಲ್ಲಾ ಶಾಸಕರು ನಮ್ಮೊಂದಿಗಿದ್ದಾರೆ, ರಾಜ್ಯಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಗೆಲುವಾಗಲಿದೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಎಲ್ಲ ಬಹಳ ಸಂತೋಷವಾಗಿ ಹೋಗ್ತಾ ಇದ್ದಾರೆ. ಸದ್ಯ ಬಹಳ ತಾಳ್ಮೆ ಸಂಯಮದಿಂದ ಅವರೆಲ್ಲ ನಮ್ಮ ಜೊತೆ ಇದ್ರು. ಅವರೆಲ್ಲರಿಗೂ ನಮಸ್ಕಾರ. ನೀವು ಮಾತಾಡಿದಿರಿ, ಕೇಳಿದಿರಿ, ಅವ್ರ ಅನುಭವ ಎಲ್ಲ ಹೇಳಿದ್ದಾರೆ. ಬಹಳ ಸಂತೋಷದ ವಿಚಾರನೂ ಹೇಳಿದ್ದಾರೆ, ಬಹಳ ದುಃಖವಾದ ವಿಚಾರನೂ ಹೇಳಿದ್ದಾರೆ. ಸೊ ಎಲ್ಲ ನೀವೇ ಎಲ್ಲ ಪ್ರತಿಯೊಂದು ವಿಚಾರ ಕೂಡ ನೀವು ಜನರ ಮುಂದೆ ಸತ್ಯಾಂಶ ಇಟ್ಟರೆ ಸಾಕಾಗಿದೆ ನಮಗೆ. ಇವತ್ತು ನಾಳಿನ ಮತದಾನ ಏನಿದೆ, ಆ ಮತದಾನದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ ಚಲಾವಣೆಗೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತಹ ಅಹಮದ್ ಪಟೇಲ್ ಅವರನ್ನ ಗೆಲ್ಲಿಸ್ತೇವೆ. ಈ ವಿಚಾರ ರಾಜಕೀಯ ಪ್ರೇರಿತವಾದಂಥದ್ದು. ಹಾಗಾಗಿ ಇವತ್ತು ಏನು ರೈಡ್ ಆಗಿದೆ ಅದು ಮುಂದಿನ ದಿನಗಳಲ್ಲಿ ರಾಜ್ಯದ ಜನರಿಗೆ ಎಲ್ಲ ವಿಚಾರಗಳು ಕೂಡ ಗೊತ್ತಾಗ್ತದೆ. ನಮ್ಮನೆಯಲ್ಲಿ ಏನು ಸಿಕ್ಕಿಲ್ಲ, ನಮ್ಮನೆಯಲ್ಲಿ ಸಿಕ್ಕಿರೋದ್ರ ಬಗ್ಗೆ ನನಗೆ ಮಾಹಿತಿ ಇದೆ, ಬೇರೆದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಪೀಪಲ್ ಆಫ್ ದ ಬೆಂಗಳೂರು ಅಂಡ್ ಕರ್ನಾಟಕ ವೆರಿ ನೈಸ್. We had a very good experience. We were here just to save democracy. My MLAs are poor, but they didn't accept the this political vendetta. But I think the people of the country understand the situation. ಪವರ್ಫುಲ್ ಮಿನಿಸ್ಟರ್ ಡಿಕೆ ಶಿವಕುಮಾರ್ ಮೇಲಿನ ಐಟಿ ದಾಳಿ ಸಂಬಂಧ ಇವತ್ತು ತನಿಖಾಧಿಕಾರಿಗಳು ನೇಮಕವಾಗುವ ಸಾಧ್ಯತೆ ಇದೆ. ಸತತ 3 ದಿನಗಳವರೆಗೆ ಡಿಕೆ ಶಿ ಅವರ ಆಪ್ತರು ಮತ್ತು ಸಂಬಂಧಿಕರ ಮನೆ ಸೇರಿದಂತೆ 70 ಸ್ಥಳಗಳಲ್ಲಿ ತಡಕಾಡಿದ್ದ ಐಟಿ ಅಧಿಕಾರಿಗಳ ತಂಡ ಅಪಾರ ಪ್ರಮಾಣದ ದಾಖಲೆಯನ್ನ ವಶಪಡಿಸಿಕೊಂಡಿತ್ತು. ಸುಮಾರು 220 ಮಂದಿ ಐಟಿ ಅಧಿಕಾರಿಗಳು ದಾಳಿಯಲ್ಲಿ ಭಾಗಿಯಾಗಿದ್ರು. ಶೋಧದಲ್ಲಿ ಪತ್ತೆಯಾದ ಸಂಪತ್ತೆಷ್ಟು, ಜಪ್ತಿಯಾಗಿರುವಂತಹ ಸಂಪತ್ತೆಷ್ಟು, ಇವೆಲ್ಲದರ ಕುರಿತು ಅಧಿಕೃತ ಮಾಹಿತಿಯನ್ನ ನೀಡುವ ಸಾಧ್ಯತೆ ಇದೆ. ಐಟಿ ಇಲಾಖೆ ವಶಪಡಿಸಿಕೊಂಡಿರುವ ದಾಖಲೆಗಳ ಪರಿಶೀಲನೆಯ ಬಳಿಕ ಅಕ್ರಮ ಎಷ್ಟು, ಸಕ್ರಮ ಎಷ್ಟು, ಎಷ್ಟು ತೆರಿಗೆ ವಂಚಿಸಲಾಗಿದೆ, ವರ್ಷದಿಂದ ವರ್ಷಕ್ಕೆ ಏರಿಕೆಯಾಗಿರುವ ಆಸ್ತಿ ಪ್ರಮಾಣ ಎಷ್ಟು, ಆ ವರ್ಷದಲ್ಲಿದ್ದ ತೆರಿಗೆಯನ್ನ ಪಾವತಿ ಮಾಡಲಾಗಿದೆಯಾ, ಆ ಎಲ್ಲಾ ವಿಷಯಗಳನ್ನ ಕೆದಕಲಾಗುತ್ತೆ. ಸ್ವತಃ ಇಂಧನ ಸಚಿವ ಡಿಕೆಶಿ ಅವರೇ ತಮಗೆ ವಿಚಾರಣೆಗೆ ಹಾಜರಾಗುವಂತೆ ಐಟಿಯಿಂದ ಸಮನ್ಸ್ ಜಾರಿಯಾಗಿದೆ ಅಂತ ಹೇಳಿದ್ದಾರೆ. ಆದರೆ ವಿಚಾರಣೆಗೆ ಹಾಜರಾಗುವುದಕ್ಕೆ 2 ದಿನಗಳ ಕಾಲಾವಕಾಶ ಕೇಳಿದ್ದಾರೆ. ಇತ್ತ ದ್ವಾರಕಾನಾಥ್ ಗುರುಜಿ ಇವತ್ತು ವಿಚಾರಣೆಗೆ ಹಾಜರಾಗಿ ವಿವರಣೆ ನೀಡುವಂತಹ ಸಾಧ್ಯತೆ ಇದೆ.